ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಈಗ ಬಾಕಾಹು ಅಂದ್ರೆ ಬಾಳೆಕಾಯಿ ಹುಡಿಯದೆ ಚರ್ಚೆ ಹಾಗೂ ಅದರದಿ ಖಾದ್ಯ ಪದಾರ್ಥಗಳದೆ ಕಾರುಬಾರು ಕೋವಿಡ್ ಕಾಲದ ಹೊಸ ಅತಿಥಿಯಾಗಿ ಈಗ ಮನೆಮನೆಯ ಅಡುಗೆ ಮನೆಗಳಲ್ಲಿ ಸ್ಥಾನ ಪಡೆದು ರೈತರ ಆದಾಯಕ್ಕೆ ಆಧಾರವಾಗಿ ಅಡುಗೆ ಮನೆಯಲ್ಲಿ ವಿನೂತನ ಕ್ರಾಂತಿಗೆ ನಾಂದಿ ಹಾಡಿದೆ ಈ ಬಾಳೆಕಾಯಿ ಹುಡಿ ಕೋವಿಡ್ ಕಾಲದಲ್ಲಿ ಹೊಸ ಹೊಸ ಅನ್ವೇಷಣೆಗಳಿಗೆ ಅವಕಾಶ ಕಲ್ಪಿಸಿದೆ ಅಂದ್ರೆ ಸುಳ್ಳಲ್ಲ ಕೋವಿಡ್ ಕಾಲವನ್ನೇ ಸದುಪಯೋಗಪಡಿಸಿಕೊಂಡು ತಮ್ಮ ಆರ್ಥಿಕ ಬಲವನ್ನ ವೃದ್ಧಿಸಿಕೊಂಡಿದ್ದಾರೆ ಹಲವಾರು ಮಂದಿ ಇದಕ್ಕೆ ಕರಾವಳಿ ಹಾಗೂ ಮಲೆನಾಡಿನ ರೈತರು ಹೊರತಾಗಿಲ್ಲ ರೈತರು ತಮ್ಮ ಉತ್ಪನ್ನಗಳಿಗೆ ಬೆಲೆ ಇಲ್ಲದೆ ಬಿಸಾಡುವ ಬದಲು ಮೌಲ್ಯವರ್ಧನೆ ಮಾಡಿದರೆ ಆರ್ಥಿಕ ಉತ್ತೇಜನ ಪಡೆಯಲು ಸಾಧ್ಯವೆಂಬುದಕ್ಕೆ ಇತ್ತೀಚಿನ ಸೇರ್ಪಡೆ ಬಾಳೆಕಾಯಿ ಹುಡಿ ಬಾಳೆಕಾಯಿಯನ್ನ ಇಷ್ಟರವರೆಗೆ ಚಿಪ್ಸ್ ಇನ್ನೂ ಸ್ವಲ್ಪ ಪದಾರ್ಥಕ್ಕಷ್ಟೇ ಬಳಸಲಾಗ್ತಾ ಇತ್ತು ಉಳಿದದ್ದು ಹಣ್ಣಿನ ರೂಪದಲ್ಲಿ ಮಾರಾಟವಾಗ್ತಾ ಇತ್ತು ಯಾರಿಗೂ ಗೊತ್ತೇ ಇಲ್ಲದ ಬಾಕಾಹು ಈಗ ರಾಜ್ಯದಲ್ಲಿ ಮನೆ ಮಾತಾಗುವ ಹಂತ ತಲುಪಿದೆ ಬಳಕೆ ಮಾತ್ರವಲ್ಲ ಕಿರು ಉದ್ಯಮ ಸ್ವರೂಪವನ್ನು ಪಡೆದಿರುವುದು ಇದರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಪೋಷಕಾಂಶಗಳಿಂದ ಕೂಡಿದ ಈ ಹುಡಿ ಗೋಧಿ ಮತ್ತು ಮೈದಾ ಹಿಟ್ಟಿಗೆ ಪರ್ಯಾಯವಾಗಿ ಬಳಕೆಯಾಗ್ತಿದೆ ಇನ್ನು ಏನಿದು ಬಾಕಾಹು ಅಂತ ನೋಡೋದಾದ್ರೆ ಪೋಷಕಾಂಶಗಳ ಆಗರ ಬಾಕಾಹು ಮಾಡುವ ವಿಧಾನ ತುಂಬಾ ಸರಳ ಸರಿಯಾಗಿ ಬಲಿತ ಬಾಳೆಕಾಯಿಯನ್ನ ಸಿಪ್ಪೆ ತೆಗೆದು ಚಿಪ್ಸ್ ರೂಪದಲ್ಲಿ ಹೆಚ್ಚಿ ಬಿಸಿಲಲ್ಲಿ ಅಥವಾ ಡ್ರೈಯರ್ನಲ್ಲಿ ಒಣಗಿಸುತ್ತಾರೆ ಸರಿಯಾಗಿ ಒಣಗಿದ ಬಳಿಕ ಹುಡಿ ಮಾಡಿ ಖಾದ್ಯಗಳಿಗೆ ಬಳಸಬಹುದು ಈ ಹುಡಿಯಿಂದ ರೊಟ್ಟಿ ಚಪಾತಿ ಗುಳಿಯಪ್ಪ ತಾಳಿಪಿಟ್ಟು ಉಪ್ಪಿಟ್ಟು ದೋಸೆ ಬರ್ಫಿ ಕೋಡುಬಳೆ ಹೀಗೆ ಹತ್ತು ಹಲವು ಖಾದ್ಯಗಳನ್ನು ಮಾಡಲಾಗುತ್ತೆ ಬಾಳೆಕಾಯಿ ಹುಡಿ ಅಥವಾ ಬಾಕಾಹು ಅಂತ ನಾವೇನು ಕರೀತಾ ಇದ್ದೇವೆ ಇದು ಹೊಸತಲ್ಲ ನಮಗೆ ಯಾರಿಗೂ ಹೊಸತಲ್ಲ ಶತಮಾನಗಳಿಂದ ಅಜ್ಜಂದ್ರು ಅಮ್ಮಂದ್ರು ಶಿಶು ಆಹಾರವಾಗಿ ಇದನ್ನು ತಯಾರಿಸಿ ಕೊಡ್ತಾ ಇದ್ದಾರೆ ಕಂಪನಿಗಳು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಆದರೆ ಯಾವುದು ಹೊಸತು ಇವತ್ತಿನ ಈ ಆಂದೋಲನದಲ್ಲಿ ಅಂತ ಹೇಳಿದರೆ ಕಳೆದ ಮೂರು ವಾರಗಳಲ್ಲಿ ಕರ್ನಾಟಕದಲ್ಲಿ ಆರಂಭವಾಗಿ ದೊಡ್ಡ ರೀತಿಯಲ್ಲಿ ಹಬ್ಬುತ್ತಾ ಇರುವ ಆಂದೋಲನದಲ್ಲಿ ಮನೆ ಮನೆಗಳಲ್ಲಿ ಕೃಷಿಕರು ಅತ್ಯಂತ ಸುಲಭವಾಗಿ ಹೊರಗಿಂದ ಯಾವುದೇ ಉಪಕರಣ ರಾಸಾಯನಿಕ ತಾರದೆ ತಾವೇ ಮಾಡಿಕೊಳ್ಳುವಂಥದ್ದು ಹೊಸತು ಮಾತ್ರ ಅಲ್ಲ ಹೀಗೆ ಬಾಳೆಕಾಯಿಯನ್ನು ಬಾಳೆಕಾಯಿ ಹುಡಿಯಾಗಿ ಮಾಡಿದಾಗ ಮನೆಯಲ್ಲಿ ಮನೆ ಮಟ್ಟದಲ್ಲಿ ಇನ್ಹೌಸ್ ಬನಾನಾ ಫ್ಲೋರ್ ಪ್ರೊಡಕ್ಷನ್ ಮಾಡಿದಾಗ ಅದನ್ನು ಇಲ್ಲಿನ ಹೆಣ್ಣುಮಕ್ಕಳು ಗೃಹಿಣಿಯರು ತಾವು ಅಡುಗೆ ಮಾಡಿ ನೂರಾರು ರೀತಿಯ ಉತ್ಪನ್ನಗಳನ್ನು ತಯಾರಿ ಮಾಡಿ ತೋರಿಸಿದ್ದಾರೆ ದಿನದಿನ ಬಳಕೆ ಮಾಡುವಂತಹ ದೋಸೆ ರೊಟ್ಟಿ ತಾಲಿಪಿಟ್ಟು ಉಪ್ಪಿಟ್ಟು ಇಂಥವುಗಳಿಂದ ಶುರು ಮಾಡಿಕೊಂಡು ಸಿಹಿ ತಿಂಡಿಗಳು ನೂರೆಂಟು ರೀತಿಯ ಉತ್ಪನ್ನಗಳನ್ನು ಮಾಡಿ ಬಾಳೆಕಾಯಿ ಹುಡಿ ಅಥವಾ ಹಿಟ್ಟು ಅಂತ ಹೇಳುವಂಥದ್ದು ಒಂದು ಬಹುಪಯೋಗಿ ಹಿಟ್ಟು ಮನೆ ಮನೆಗಳಲ್ಲಿ ಬಳಸಬಹುದಾದಂಥದ್ದು ಮಾರುಕಟ್ಟೆ ಮಾಡಬಹುದಾದಂಥದ್ದು ನಮ್ಮ ಅಡುಗೆ ಮನೆಗೆ ನಮ್ಮ ಆಹಾರದ ಒಳಸುರಿಗಳಿಗೆ ಒಂದು ಹೊಸ ಕೊಡುಗೆ ಅಂತ ಹೇಳುವುದನ್ನು ತೋರಿಸಿದ್ದಾರೆ ಇದು ದೇಶಮಟ್ಟದಲ್ಲಿ ಪ್ರಚಾರ ಆಗಬೇಕು ಆಯಾಯ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳು ಮೂರು ವಿಚಾರಗಳನ್ನು ಈಗ ಕಲಿಸಬೇಕಾಗತ್ತೆ ಒಂದು ಮನೆಯಲ್ಲಿ ಇನ್ಹೌಸ್ ಬನಾನಾ ಫ್ಲೋರ್ ಪ್ರೊಡಕ್ಷನ್ ಮನೆಯಲ್ಲಿ ಸುಲಭವಾಗಿ ಹೇಗೆ ಬಾಳೆಕಾಯಿ ಹುಡಿಯನ್ನು ತಯಾರು ಮಾಡಬಹುದು ಇದರಿಂದ ಏನೇನು ಉತ್ಪನ್ನಗಳನ್ನು ಆಯಾಯ ಪ್ರದೇಶಕ್ಕೆ ಹೊಂದಿದ ಹಾಗೆ ಮಾಡಲಿಕ್ಕಾಗ್ತದೆ ಮತ್ತು ಮೂರನೆಯದ್ದು ಇದರ ಪೋಷಕಾಂಶಗಳು ಎಷ್ಟು ಸಮೃದ್ಧವಾಗಿವೆ ಇದು ಯಾವ ರೀತಿ ನಮ್ಮನ್ನು ಆರೋಗ್ಯವನ್ನು ಕಾಪಾಡುತ್ತದೆ ಒಂದಿಷ್ಟು ಕೂಡ ರಾಸಾಯನಿಕ ಇಲ್ಲದೆ ನಾವು ಕೃಷಿ ಮಾಡಿರುವಂತಹ ರಾಸಾಯನಿಕಗಳನ್ನು ಬಳಸದೆ ಮನೆ ಮನೆಯಲ್ಲಿ ಸಂಸ್ಕರಣೆ ಮಾಡಿರುವಂತಹ ಈ ಬಾಳೆಕಾಯಿ ಹುಡಿ ನಮ್ಮ ಜನಬಳಕೆಗೆ ವ್ಯಾಪಕವಾಗಿ ಬಂದರೆ ಅದು ದೇಶದ ಆರೋಗ್ಯವನ್ನು ಕಾಪಾಡುತ್ತದೆ ಕೃಷಿಕ ಮಾರುಕಟ್ಟೆಯ ಹೊಡೆತದಿಂದ ಸಂಕಟ ಪಡುವುದನ್ನು ಕೂಡ ರಕ್ಷಿಸುತ್ತೆ ಈ ಬಾಕಾಹು ಹೇಗೆ ಆರಂಭವಾಯಿತು ಅಂತ ನೋಡೋದಾದ್ರೆ ಅದರ ಹಿಂದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಕೇರಳದ ಅಲಪಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಪಡೆದ ಗೃಹಿಣಿಯೊಬ್ಬರು ಕೋವಿಡ್ ಕಾಲದಲ್ಲಿ ಒಂದು ಕ್ವಿಂಟಾಲ್ನಷ್ಟು ಬಾಕಾಹು ಮಾರಾಟ ಮಾಡ್ತಾರೆ ಪತ್ರಕರ್ತ ಹಾಗೂ ಕೃಷಿ ತಜ್ಞರಾದ ಶ್ರೀ ಪಡ್ರೆಯವರು ನಡೆಸ್ತಾ ಇರುವ ಎನಿ ಟೈಮ್ ವೆಜ್ ಎಂಬ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಇದು ಚರ್ಚೆಗೆ ನಾಂದಿಯಾಗುತ್ತೆ ಗೃಹಿಣಿ ನಯನ ಅವರು ಈ ಬಗ್ಗೆ ಮಾಹಿತಿ ಪಡೆದು ತಮ್ಮ ಮನೆಯಲ್ಲೇ ಪ್ರಾರಂಭಿಸಿ ಗ್ರೂಪ್ನಲ್ಲಿ ಫೋಟೋ ಹಂಚಿಕೊಂಡರು ಅದರ ಬೆನ್ನಲ್ಲೇ ಶಿರಸಿಯ ಸುಬ್ರಾಯ ಹೆಗಡೆ ವಿಧ ವಿಧ ಖಾದ್ಯ ತಯಾರಿಸಿದ್ದನ್ನು ಹಂಚಿಕೊಂಡರು ಮುಂದೆ ಇದು ಯಾಕೆ ಕರ್ನಾಟಕದಲ್ಲೂ ಇಂಥ ಪ್ರಯತ್ನ ಮಾಡಬಾರದು ಅಂತ ಪ್ರಾರಂಭವಾದ ಸಣ್ಣ ಪ್ರಯತ್ನ ಇದೀಗ ಅಭಿಯಾನ ರೂಪ ಪಡೆದು ಅಭಿಯಾನ ಆಂದೋಲನ ರೂಪ ಪಡೆದಿದೆ ಆಂದೋಲನ ಈಗ ಉದ್ಯಮದ ಸ್ವರೂಪವನ್ನು ಪಡೀತಾ ಇದೆ ವರ್ಷದ ಹನ್ನೆರಡು ತಿಂಗಳಲ್ಲೂ ಬಾಳೆ ಲಭ್ಯ ಸೀಸನ್ನಲ್ಲಿ ಬೇಡಿಕೆ ಪಡೆದು ಬೇಡಿಕೆ ಇಲ್ಲದಿರುವಾಗ ಕಿಲೋಗೆ ಐದು ಆರು ರೂಪಾಯಿಗೆ ಬಾಳೆಕಾಯಿ ಮಾರಾಟವಾಗ್ತಾ ಇತ್ತು ಈಗ ಅದೇ ಬಾಳೆಕಾಯಿಯ ಹುಡಿ ಕಿಲೋಗೆ ಇನ್ನೂರು ರೂಪಾಯಿಯಂತೆ ಮಾರಾಟವಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಗೃಹಿಣಿ ಶಿರಸಿಯ ವಸುಂಧರಾ ಹೆಗಡೆ ಎಂಬುವರು ತಮ್ಮಲ್ಲಿ ಬೆಳೆದ ಬಾಳೆಕಾಯಿಯನ್ನ ಡ್ರೈಯರ್ನಲ್ಲಿ ಒಣಗಿಸಿ ಹುಡಿ ಮಾಡಿಸಿ ಮಾರಾಟ ಮಾಡಲು ಪ್ರಾರಂಭಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಹಾಗೂ ಮಹಿಳಾ ಮಾರುಕಟ್ಟೆ ವಾಟ್ಸ್ಆ್ಯಪ್ ಗ್ರೂಪ್ ಮೂಲಕ ಬೆಂಗಳೂರು ಮಂಗಳೂರು ದೆಹಲಿ ರಾಜಸ್ಥಾನ ಮೊದಲಾದೆಡೆ ಪಾರ್ಸೆಲ್ ಕಳಿಸಿದ್ದಾರೆ
ವಾರಕ್ಕೆ ಸುಮಾರು 50 ಕ್ವಿಂಟಾಲ್ನಷ್ಟು ಬೇಡಿಕೆ ಕುದುರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.